16 ಶತಮಾನಗಳ ಹಿಂದೆ ಒಬ್ಬ ಪಲ್ಲವ ರಾಜಕುಮಾರನಿದ್ದ. 9 ವರ್ಷಗಳವರೆಗೆ ಕಾದ, ತನ್ನ ಎಡಗೈಯನ್ನೇ ಕತ್ತರಿಸಿ ಹಾಕಿದ. ಇಂದು ಪ್ರಸಿದ್ಧವಾಗಿರುವ ಒಂಟಿ ಕೈ ನಮಸ್ತೆ ಬಂದಿದ್ದು ಅಲ್ಲಿಂದಲೇ. ಅವರ ಪರಂಪರೆ ಇಂದಿಗೂ ಜೀವಂತ. ಸುಮಾರು 15 ಶತಮಾನಗಳ ಹಿಂದೆ ಒಬ್ಬ ಪಲ್ಲವ ರಾಜಕುಮಾರ ಇದ್ದ. ಅವನು ಸನ್ಯಾಸಿಯಾಗಿ ತಾನೇನು ಮಾಡ್ತಿದ್ನೋ ಅದರಲ್ಲಿ ಮಗ್ನನಾಗಿದ್ದ. ಅವನ ಗುರುವಿನ ಇಚ್ಛೆಯಂತೆ ಅವರು ಅವನಿಗೆ ಉತ್ತರಕ್ಕೆ ಹೋಗಿ ಇದನ್ನು ಬೋಧಿಸು ಅಂದರು. ಅದರಂತೆ ಹೊರಟು ಸಾಕಷ್ಟು ಮುಂದೆ ಹೋಗಿ ಚೀನಾ ತಲುಪಿದ. ಅವನು ಅಲ್ಲಿಗೆ ಹೋದಾಗ ಸುದ್ದಿ ಹರಡಿತು, ಬುದ್ಧನ ಶಿಷ್ಯ ಅಥವಾ ಆ ಹಾದಿಯಲ್ಲಿ ಆಳವಾಗಿ ತೊಡಗಿಕೊಂಡಿರೋ ವ್ಯಕ್ತಿ ಈ ದಿಕ್ಕಿನಲ್ಲಿ ಬರ್ತಿದ್ದಾರೆ ಅಂತ. ಆಗ ಊ ಅನ್ನೋ ಚಕ್ರವರ್ತಿ ಅವನು ಜೀವನ ಹಿಡಿಯದಕ್ಕಾಗಿ ಕಾಯ್ದಿದ್ದ. ಅವನು ಧ್ಯಾನ ಕೊಠಡಿಗಳನ್ನೆಲ್ಲ ನಿರ್ಮಿಸಿ ಸಿದ್ಧ ಮಾಡಿಟ್ಟಿದ್ದ. ಬುದ್ಧನ ಎಲ್ಲ ಬೋಧನೆಗಳನ್ನು ಸ್ಥಳೀಯ ಭಾಷೆಗೆ ಅನುವಾದ ಮಾಡಿದ್ದ. ಎಲ್ಲವನ್ನೂ ಸಿದ್ಧ ಮಾಡಿಟ್ಟುಕೊಂಡು ಗುರುವಿನ ಆಗಮನಕ್ಕೆ ಕಾಯ್ತಿದ್ದ. ಈಗ ಇವನು ಬರೋ ಹೊತ್ತಿಗೆ ಚಕ್ರವರ್ತಿಗೆ 72 ವರ್ಷ ವಯಸ್ಸಾಗಿತ್ತು. ಅವನು ತನ್ನ ರಾಜ್ಯದ ಗಡಿಗೆ ಬಂದು ಬೋಧಿ ಧರ್ಮನನ್ನು ಸ್ವಾಗತಿಸಿದ. ಬೋಧಿ ಧರ್ಮ ಅದರಿಂದೇನೂ ಪ್ರಭಾವಿತನಾಗಲಿಲ್ಲ. ವಿಶ್ರಾಂತಿ ಮತ್ತು ಆಹಾರ ಬೇಕಿತ್ತು ಖಂಡಿತ, ಆದರೆ ಆ ವೈಭವಯುತ ಸ್ವಾಗತದಿಂದ ಪ್ರಭಾವಿತನಾಗಲಿಲ್ಲ. ಆದರೂ ಅದನ್ನು ಸ್ವೀಕರಿಸಿ ಆಸೀನನಾದ. ಎಲ್ಲರೂ ಆಸೀನರಾದ ಮೇಲೆ ಚಕ್ರವರ್ತಿ ವು, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬಹುದಾ ಅಂದ. ಬೋಧಿ ಧರ್ಮ ಅದಕ್ಕೇನು ಕೇಳಿ ಅಂದ. ಆಗ ಚಕ್ರವರ್ತಿ, ನಾನು ಅನೇಕ ಧ್ಯಾನ ಕೊಠಡಿಗಳನ್ನು ನಿರ್ಮಿಸಿದ್ದೀನಿ, ಅನೇಕ ಉದ್ಯಾನಗಳನ್ನು ನಿರ್ಮಿಸಿದ್ದೀನಿ, ಅನುವಾದಗಳನ್ನು ಮಾಡಿದ್ದೀನಿ, ಬುದ್ಧನ ಸಂದೇಶವನ್ನು ಈ ಭಾಗದಲ್ಲೆಲ್ಲ ಹರಡೋಕೆ ಎಲ್ಲಾನೂ ಮಾಡಿದ್ದೀನಿ, ನನಗೆ ನಿಬ್ಬಾಣ ಸಿಗುತ್ತಾ ಅಂತ ಕೇಳ್ದ. ನಿಬ್ಬಾಣ ಮೀನ್ಸ್ ನಿರ್ವಾಣ ಆರ್ ಮುಕ್ತಿ ಆರ್ ಎನ್ಲೈಟನ್ಮೆಂಟ್. ನಿಬ್ಬಾಣ ಅಂದ್ರೆ ನಿರ್ವಾಣ ಅಥವಾ ಮುಕ್ತಿ. ಬೋಧಿ ಧರ್ಮ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿ ನೋಡ್ತಾ, ಏನು ನಿನಗೆ ನಿರ್ವಾಣ? ನೀನು ಘೋರ ನರಕದಲ್ಲಿ ಸುಟ್ಟು ಹೋಗ್ತೀಯಾ ಅಂದ. ಯಾರೋ ನಿಮ್ಮನ್ನು ಸ್ವಾಗತಿಸಿ ಸತ್ಕರಿಸಿದ ಮೇಲೆ ನೀವು ಹೀಗೆ ಹೇಳಿದರೆ ನಿನಗೆ ಆ ಸಾಧ್ಯತೆನೇ ಇಲ್ಲ. ಯಾಕಂದರೆ ನೀನು ಇದನ್ನೆಲ್ಲ ಮಾಡುವಾಗ ಎಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಲೆಕ್ಕ ಇಡ್ತಿದ್ದೀಯ, ನೀನೆಲ್ಲೂ ಹೋಗಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ. ಸಾಕಷ್ಟು ಕಡೆ ಜನರು ಅವನನ್ನು ಉಳಿಸಿಕೊಳ್ಳೋಕೆ ನೋಡಿದರು, ಆದರೆ ಅವನು ಹೊರಟು ಹೋದ. ಅವನು ಒಂದು ಶಾವಲಿನ್ ದೇವಸ್ಥಾನದ ಕಡೆ ಹೋದ, ಆದರೆ ಅದರೊಳಗೆ ಹೋಗದೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಗುಹೆಯಲ್ಲಿ ಕುಳಿತ. ಬೋಧಿ ಧರ್ಮ ಗುಹೆಯಲ್ಲಿ ಕುಳಿತಾಗ ಅವನನ್ನು ಹಿಂಬಾಲಿಸಿ ಬಂದ ಜನರಲ್ ಶನ್ ಅವನ ಶಿಷ್ಯನಾಗೋಕೆ ಬಯಸಿದ. ಯಾಕಂದರೆ ಬೋಧಿ ಧರ್ಮ ಕಲರಿ ವಿದ್ಯೆಯಲ್ಲಿ ಪರಿಣಿತನಾದವನು ನಿಪುಣನಾದವನು ಅಂತ ಕೇಳಿದ್ದ. ಆದರೆ ಬೋಧಿ ಧರ್ಮ ಒಂದು ಮಾತನ್ನು ಆಡಲಿಲ್ಲ. ಶನ್ 9 ವರ್ಷಗಳವರೆಗೆ ಕಾದ. ಒಂದು ದಿನ ಬೋಧಿ ಧರ್ಮ ಹೊರಬಂದು ದೇವಸ್ಥಾನದ ಒಳಗೆ ಹೋಗ್ತಾನೆ. ಶನ್ ಅವನ ಹತ್ರ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಬೇಡಿಕೊಳ್ತಾನೆ. ಬೋಧಿ ಧರ್ಮ ಆಗ ಈ ಮಂಜು ಕೆಂಪಾಗಿ ಬದಲಾದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾನೆ. ಆಗ ಜನರಲ್ ಶನ್ ಕೆಚ್ಚು ಮತ್ತು ತ್ಯಾಗದ ಆವೇಶದಲ್ಲಿ ತನ್ನದೇ ಎಡಗೈಯನ್ನು ಕತ್ತರಿಸಿ ಸುತ್ತಲೂ ಬೀಸೋದಿಕ್ಕೆ ಶುರು ಮಾಡ್ತಾನೆ. ಸುತ್ತ ಇದ್ದ ಮಂಜು ಅವನ ರಕ್ತದಲ್ಲಿ ತೊಯ್ದು ಹೆಪ್ಪುಗಟ್ಟತ್ತೆ. ಇದನ್ನು ನೋಡಿದ ಬೋಧಿ ಧರ್ಮ ಅವನನ್ನು ಇನ್ನು ದೂರ ಇಡಲಾಗದೆ ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾನೆ. ಜನರಲ್ ಶನ್ ಕಲರಿಯನ್ನು ಕಲಿತು ತನ್ನದೇ ರೀತಿಯಲ್ಲಿ ನಿಪುಣ ಆಗುತ್ತಾನೆ.
ಈಗ ಪ್ರಸಿದ್ಧವಾಗಿರೋ ಒಂಟಿಕೈ ನಮಸ್ತೆ ಬಂದಿದ್ದು ಅವನಿಂದಲೇ. ಇವತ್ತಿಗೂ ಅದನ್ನು ಹಾಗೆ ಮಾಡ್ತಿದ್ದಾರೆ. ಇದು ಒಂದೇ ಕೈಯನ್ನು ಹೊಂದಿದ್ದ ಜನರಲ್ ಶನ್ನಿಂದ ಬಂದಿದ್ದು. ಅವನು ನಮಸ್ತೆ ಮಾಡ್ತಿದ್ದು ಹೀಗೆ. ಕಲರಿಯನ್ನು ಎಲ್ಲ ಕದನ ಕಲೆಗಳ ಜನನಿ ಅಂತ ಪರಿಗಣಿಸಲಾಗುತ್ತೆ. ಅಗಸ್ತ್ಯ ಮುನಿ ಕಲರಿಯನ್ನು ಒಂದು ಕಲೆಯ ರೂಪದಲ್ಲಿ ರಚಿಸಿದರು. ಸಾಧಕರು ಮತ್ತು ಯೋಗಿಗಳು ಕಾಡು ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ನೆರವಾಗಲಿ ಅಂತ ಕದನ ಕಲೆಗಳು ಇಲ್ಲಿಂದಲೇ ಚೀನಾಕ್ಕೆ ಹೋಗಿದ್ದು. ಬೋಧಿಧರ್ಮ ಇಲ್ಲಿಂದ ಹೋಗಿ ಮೊದಲ ಶಾವಲಿನ್ ಪಂಥವನ್ನು ಆರಂಭಿಸಿದಾಗ ಇಂದಿಗೂ ಆ ಪಂಥ ಅಸ್ತಿತ್ವದಲ್ಲಿದ್ದು ಸಮರ್ಪಕವಾಗಿ ನಡೆಯುತ್ತಿದೆ. ಅವರು ಅನೇಕ ಮಾರ್ಪಾಡುಗಳನ್ನು ಮಾಡಿದ್ದಾರೆ, ಆದರೆ ಅದರ ಮೂಲ ಸೂತ್ರ ಬಂದಿದ್ದು ಕಲರಿಯಿಂದ. ಇಂದು ಬೇರೆ ಬೇರೆ ಕದನ ಕಲೆಗಳೆಲ್ಲ ಆಗಿರೋ ಹಾಗೆ ಇದೊಂದು ಸಣಸಾಟದ ಪ್ರಕ್ರಿಯೆ ಅಲ್ಲ. ಮೂಲಭೂತವಾಗಿ ಇದೊಂದು ವಿದ್ಯೆಯ ವಿಭಾಗ, ಯೋಗ ಅಭ್ಯಾಸಗಳ ಒಂದು ರೀತಿಯ ಉಲ್ಲಾಸಮಯ ರೂಪ. ದೇಹನ ಬೇರೆ ಬೇರೆ ಅನೇಕ ರೀತಿಗಳಲ್ಲಿ ಬಳಸೋದು. ಇದು ದೈಹಿಕ ಮತ್ತು ಮಾನಸಿಕ ಸಂರಚನೆಗಳ ಹಾಗೂ ಶಕ್ತಿ ವ್ಯವಸ್ಥೆಗಳ ನಮ್ಮ ತಿಳುವಳಿಕೆಯನ್ನು ಆಳವಾಗಿಸುತ್ತೆ.